ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾನು ಪ್ರಥಮ ಅಧ್ಯಾಯವನ್ನು ಸಂಪೂರ್ಣವಾಗಿ ಮುಗಿಸಲು ಪ್ರಯತ್ನಿಸುತ್ತೇನೆ ವಸಂತು ಸಾಹಿತ್ಯ ಇಲ್ಲಿ ವಿವಿಧ ವಿಷಯಗಳಿವೆ ನಾನು ಸ್ವಲ್ಪ ಇದನ್ನು ನಿಮಗೆ ವಿವರಿಸಿದ್ದೇನೆ ಆದರೂ ಪುನಃ ಮನನ ಮಾಡಿಕೊಡುತ್ತಾ ಪೂರ್ತಿ ಮಾಡ್ತೇನೆ ವಸಂತು ಸಾಹಿತ್ಯ ಅಂದ್ರೇನು ಅದು ನಿಜವಾಗಿ ಸಾಮ್ರಾಜ್ಯ ಸಾಹಿತ್ಯದ ವಿಸ್ತರಣೆ ಒಂದು ರಾಜ್ಯ ತನ್ನ ಆರ್ಥಿಕ ಸಂಪತ್ತಿನ ಸೇನಾ ಸಂಪತ್ತಿನ ವೈಜ್ಞಾನಿಕ ಬೆಳವಣಿಗೆಯ ಪರಿಣಾಮವಾಗಿ ಇನ್ನೊಂದು ರಾಜ್ಯವನ್ನು ನಿಯಂತ್ರಿಸುವುದು ಎಕ್ಸ್ ಎನ್ನುವ ಒಂದು ರಾಜ್ಯ ವೈ ಎನ್ನುವ ಇನ್ನೊಂದು ರಾಜ್ಯವನ್ನು ನಿಯಂತ್ರಿಸುವುದು ಇಲ್ಲಿ ಏನು ನಡೆಯುತ್ತದೆ ಎಕ್ಸ್ ಮತ್ತು ವೈ ಸಮಾನವಾಗಿದ್ದಿರಬಹುದು ಒಂದು ಕಾಲದಲ್ಲಿ ಆದರೆ ಎಕ್ಸ್ ಎನ್ನುವ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆ ಆಯಿತು ಅದು ಅದರ ಸೇನಾ ಶಕ್ತಿಯ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿತ್ತು ವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ಅದರಿಂದ ಸಾಧ್ಯವಾಯಿತು ಮತ್ತು ಎಕ್ಸ್ ವೈ ಯ ಮೇಲೆ ತನ್ನ ನಿಯಂತ್ರಣವನ್ನು ಸ್ಥಾಪಿಸಿತು ಈ ನಿಯಂತ್ರಣದಲ್ಲಿ ವಿವಿಧ ಆಯಾಮಗಳಿವೆ ಒಂದನೆಯದು ಸೇನೆಯ ಮೂಲಕ ನಿಯಂತ್ರಣ ಮಿಲಿಟರಿ ಕಾಂಕ್ವೆಸ್ಟ್ ಅಥವಾ ಸೇನಾ ದಂಡ ಯಾತ್ರೆ ನಡೆದು ಅದನ್ನು ವಶಪಡಿಸಿಕೊಳ್ಳುತ್ತದೆ ಯಾಕೆ ಸೇನಾ ನಿಯಂತ್ರಣ ಸ್ಥಾಪಿಸುತ್ತದೆ ಯಾಕೆ ನಾವು ನಮ್ಮ ಸಾಮರ್ಥ್ಯವನ್ನು ಖರ್ಚು ಮಾಡಿ ಇನ್ನೊಂದು ಭೂಪ್ರದೇಶವನ್ನು ವಶಪಡಿಸಿಕೊಳ್ಳುತ್ತೇವೆ ಆ ಇನ್ನೊಂದು ಭೂಪ್ರದೇಶದ ಸಂಪನ್ಮೂಲಗಳನ್ನು ಶಕ್ತಿಯನ್ನು ತಮ್ಮದಾಗಿಸಿಕೊಳ್ಳುವುದಕ್ಕೆ ಹೀರಿಕೊಳ್ಳುವುದಕ್ಕೆ ಮತ್ತು ತಮ್ಮ ನೆಲೆಗಾರಿಕೆಯನ್ನು ಸ್ಥಾಪಿಸುವುದಕ್ಕೆ ಈಗ ಎಕ್ಸ್ ಸಾಮ್ರಾಜ್ಯಶಾಹಿ ಇಂಪೀರಿಯಲಿಸ್ಟಿಕ್ ಇದು ವೈ ಅನ್ನು ವಶಪಡಿಸಿಕೊಂಡ ಮೇಲೆ ಅಲ್ಲಿ ಏನೆಲ್ಲ ಮಾಡಬಹುದು ಒಂದು ನೇರವಾದ ಶೋಷಣೆ ನಡೆಸಬಹುದು ಎಕ್ಸ್ಪ್ಲಾಯಿಟೇಟಿವ್ ಕೊಲೋನಿಯಲಿಸಂ ಸೂರೆ ಹೇಗೆ ಬ್ರಿಟಿಷರು ಭಾರತದ ಸಂಪತ್ತನ್ನು ಸೂರೆ ಮಾಡಿದರು ಇಲ್ಲಿಂದ ಇಂಗ್ಲೆಂಡಿಗೆ ಕೊಂಡೋದರು ಇಂಗ್ಲೆಂಡ್ ಅನ್ನು ಶ್ರೀಮಂತಗೊಳಿಸಿದರು ಅಥವಾ ಇಲ್ಲಿ ಬಂದು ನೆಲೆ ಸೆಟಲ್ಮೆಂಟ್ ಎಕ್ಸ್ಪ್ಲಾಯಿಟೇಟಿವ್ ಕೊಲೋನಿಯಲಿಸಂ ಸೆಟಲ್ಮೆಂಟ್ ಕೊಲೋನಿಯಲಿಸಂ ಇಲ್ಲಿ ಇಂಗ್ಲೆಂಡಿನ ಜನರು ಬಂದು ನೆಲೆ ಆಗಬಹುದು ಒಂದು ವೇಳೆ ಇಂಗ್ಲೆಂಡ್ನಲ್ಲಿ ಅಧಿಕ ಜನಸಂಖ್ಯೆ ಇದ್ರೆ ಆ ಜನಸಂಖ್ಯೆ ಇತ್ತ ಬಂದು ಭಾರತದಲ್ಲಿ ನೆಲೆ ಆಗಬಹುದು ಹೇಗೆ ಯುರೋಪಿನವರು ಅಮೆರಿಕಕ್ಕೆ ಹೋದ್ರು ಯುರೋಪಿನವರು ಆಸ್ಟ್ರೇಲಿಯಾಕ್ಕೆ ಹೋದ್ರು ಮೂರನೆಯದು ಸರ್ಗೇಟ್ ಪೋಷಕ ನಾನು ನಿಮ್ಗೆ ಹೇಳಿದ್ರೆ ಮ್ಯಾಂಡೇಟ್ ಸಿಸ್ಟಮ್ ಇನ ಬಗ್ಗೆ ಪ್ರಥಮ ವಿಶ್ವಯುದ್ಧದ ನಂತರ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಮ್ಯಾಂಡೇಟ್ ಸಿಸ್ಟಮ್ ಅನ್ನು ರೂಪಿಸಿದವು ನಾವು ಆ ಭೂಪ್ರದೇಶದ ಜನರಿಗೆ ಅಭಿವೃದ್ಧಿಪಡಿಸುತ್ತೇವೆ ಅವರಿಗೆ ಸುಸಂಸ್ಕೃತಗೊಳಿಸುತ್ತೇವೆ ಶಿಕ್ಷಣವನ್ನು ಕೊಡುತ್ತೇವೆ ಹೀಗೆಲ್ಲ ಹೇಳುವುದು ಅಷ್ಟೇ ತಮ್ಮ ಶೋಷಣೆಯ ವ್ಯವಸ್ಥೆಯನ್ನು ನಡೆಸಲು ಅಲ್ಲಿ ಪೋಷಕ ನಿಯಂತ್ರಣವನ್ನು ನಡೆಸು ಕೊನೆಯ ನಾನು ಹೇಳಿದೆ ಆಂತರಿಕ ಈ ನಾಲ್ಕು ರೀತಿಯ ವಸಾಹತು ಶಾಹಿತ್ವಗಳು ಇವೆ ಈ ಎಲ್ಲಾ ರೀತಿಯಲ್ಲಿಯೂ ನಡೆಯುವುದು ಆರ್ಥಿಕ ಶೋಷಣೆ ಸೂರೆ ಮಾಡುವುದಾಗಬಹುದು ಇಲ್ಲಿ ನೆಲೆ ಆಗುವುದಾಗಬಹುದು ಪೋಷಕ ಆಗಬಹುದು ಆಂತರಿಕ ಆಗಬಹುದು ಅಲ್ಲಿ ಎಕ್ಸ್ ಎನ್ನುವ ಸಾಮ್ರಾಜ್ಯವು ಮೆಟ್ರೋಪಾಲಿಸ್ ಆಗಿ ಕೇಂದ್ರವಾಗಿ ವೈ ಎನ್ನುವ ವಸಾಹತು ಪೆರಿಫರಿಯಾಗಿ ವೈ ಶೋಷಣೆಗೆ ಬಲಿಯಾಗ್ತದೆ ವೈ ಶೋಷಣೆಗೆ ಬಲಿಯಾಗ್ತದೆ ಹೀಗೆ ಶೋಷಣೆ ಮಾಡಲು ನಿಯಂತ್ರಣದ ಅಗತ್ಯ ಇದೆ ಕೊಲೋನಿಯಲಿಸಂ ಇಸ್ ಬೇಸ್ಡ್ ಅಪಾನ್ ಕಂಟ್ರೋಲ್ ಡಾಮಿನೇಷನ್ ನಿಯಂತ್ರಣ ನಿಯಂತ್ರಣಶೀಲತೆ ಅಧಿಕಾರ ಸ್ಥಾಪನೆ ಯಾವ ಎಲ್ಲ ನಿಯಂತ್ರಣಶೀಲತೆಗಳನ್ನು ನಾವು ಕಾಣ್ತೇವೆ ಮುಖ್ಯವಾಗಿ ಇಕನಾಮಿಕ್ ಡಾಮಿನೇಷನ್ ಇಕನಾಮಿಕ್ ಡಾಮಿನೇಷನ್ ನೆಕ್ಸ್ಟ್ ಆರ್ಥಿಕ ನಿಯಂತ್ರಣಶೀಲತೆ ಪೊಲಿಟಿಕಲ್ ಡಾಮಿನೇಷನ್ ರಾಜಕೀಯ ನಿಯಂತ್ರಣಶೀಲತೆ ಥರ್ಡ್ ಇಸ್ ಸೋಶಿಯೋ ಕಲ್ಚರಲ್ ಡಾಮಿನೇಷನ್ ಸಾಮಾಜಿಕ ಸಾಂಸ್ಕೃತಿಕ ನಿಯಂತ್ರಣಶೀಲತೆ ಈಗ ಇಕನಾಮಿಕ್ ಡಾಮಿನೇಷನ್ ಅಂದ್ರೆ ಏನು ಇಕನಾಮಿಕ್ ಡಾಮಿನೇಷನ್ ಅಥವಾ ಆರ್ಥಿಕ ನಿಯಂತ್ರಣಶೀಲತೆ ಅಂದರೆ ಬೇರೆ ಬೇರೆ ವಿಧಾನಗಳಲ್ಲಿ ವಸಾಹತಿನ ಸಂಪನ್ಮೂಲಗಳನ್ನು ಆರ್ಥಿಕ ಶಕ್ತಿಯನ್ನು ಹೀರಿಕೊಂಡು ತಮ್ಮ ನೆಲೆಗೆ ಕೊಂಡೋಗುವುದು
ವಸಾಹತು ಮಾಲೀಕರು ವಸಾಹತು ಸೀಮೆಗಳ ಸಂಪತ್ತನ್ನು ಹೀರಿಕೊಳ್ಳುವುದು. ಈ ಇಕನಾಮಿಕ್ ಡಾಮಿನೇಷನ್ ಈಗ ನೋಡೋಣ ಯಾವ ಎಲ್ಲ ರೀತಿಯಲ್ಲಿ ನಡೆಯಬಹುದು. ಒಂದನೆಯದು ಲೂಟ್ ಅಥವಾ ಸೂರೆ ಪ್ಲಂಡರ್. We see from the beginning in India till 1813, it was that shameless plunder. ಈಗ ಉದಾಹರಣೆಗೆ ಬ್ರಿಟಿಷರು ಬಂಗಾಳದಲ್ಲಿ ಸಿರಾಜುದ್ದೌಲನನ್ನು ಸೋಲಿಸಿ ಮೀರ್ ಜಫರ್ನನ್ನು ಸ್ಥಾಪಿಸ್ತಾರೆ. ಮೀರ್ ಜಫರ್ನನ್ನು ತೆಗೆದುಹಾಕಿ ಮೀರ್ ಕಾಸಿಮನ್ನು ಸ್ಥಾಪಿಸ್ತಾರೆ. ಆಡಳಿತ ಒಳ್ಳೆಯದು ಮಾಡಬೇಕು ಎನ್ನುವ ಕಾರಣ ಕೊಡ್ತಾರೆ. ಬಟ್ ಈ ಎಲ್ಲ ಸಂದರ್ಭಗಳಲ್ಲಿ ಅವ್ರು ಏನು ಮಾಡ್ತಾರೆ, ಮೀರ್ ಜಫರ್ನಿಂದ ಆಗ್ಬೋದು, ಮೀರ್ ಕಾಸಿಮ್ನಿಂದ ಆಗ್ಬೋದು, ಅಥವಾ ಬೇರೆ ಪ್ರದೇಶಗಳು, ಬಂಗಾಳದ ಉದಾಹರಣೆ ಕೊಟ್ಟೆ, ಆದಷ್ಟು ಸಂಪತ್ತನ್ನು ತೆಗೆದುಕೊಂಡು ಇಂಗ್ಲೆಂಡಿಗೆ ಕೊಂಡೋಗ್ತಾರೆ. ಸೊ ಅದು ಲೂಟ್, ಇಕನಾಮಿಕ್ ಡಾಮಿನೇಷನ್ನ ಮೊದಲನೇ ಹಂತ ಶೇಮ್ಲೆಸ್ ಪ್ಲಂಡರ್. ಎರಡನೇದು ಇಂಬ್ಯಾಲೆನ್ಸ್ಡ್ ಟ್ರೇಡ್, ವ್ಯಾಪಾರ, ಆದರೆ ಅದು ಇಂಗ್ಲೆಂಡಿನ ಪರವಾದ ವ್ಯಾಪಾರ. ಕಚ್ಚಾ ವಸ್ತುಗಳನ್ನು ತೀರಾ ಕಡಿಮೆ ಕ್ರಯಕ್ಕೆ ತೆಗೆದುಕೊಂಡು ಸಿದ್ಧ ವಸ್ತುಗಳನ್ನು ಅಥವಾ ಅಚ್ಚಾ ವಸ್ತುಗಳನ್ನು, ಸಿದ್ಧ ವಸ್ತುಗಳನ್ನು ಹೆಚ್ಚಿನ ಕ್ರಯಕ್ಕೆ ಮಾರುವುದು. ರಾ ಮೆಟೀರಿಯಲ್ ಇಸ್ ಪರ್ಚೇಸ್ಡ್ ಇನ್ ಎ ವೆರಿ ಲೋ ರೇಟ್, ಲೋ ಪ್ರೈಸ್, ವೆರಸ್ ದಿ ಫಿನಿಶ್ಡ್ ಗೂಡ್ಸ್ ಆರ್ ಸೋಲ್ಡ್ ಫಾರ್ ಎ ವೆರಿ ಹೈ ಪ್ರೈಸ್. ಏನಾಗ್ತದೆ ಆಗ, ಅಸಮರ್ಪಕ ಅಥವಾ ಅಸಮಾನ ವ್ಯಾಪಾರ ನಡೆಯುತ್ತದೆ. ಸಮಾನರ ನಡುವೆ ನಡೆಯುವ ವ್ಯಾಪಾರ ಅಲ್ಲ. ಸೊ ಟ್ರೇಡ್, ವ್ಯಾಪಾರಿ ಸೂರೆ, ಇಲ್ಲಿ ಸಂಪತ್ತಿನ ನಿರ್ಲಜ್ಜ ಸೂರೆ, ನೇರವಾಗಿ ರಾಜನಿಂದ ನನಗೆ ಅದು ಕೊಡು, ನನಗೆ ಇದು ಕೊಡು ಎಂದು ಇಂಗ್ಲೆಂಡಿಗೆ ಕೊಂಡೋಗ್ಬೋದು. ಫಾರ್ ಎಕ್ಸಾಂಪಲ್, ಕೊಯಿನೂರು ವಜ್ರ ಹೇಗೆ ಹೋಗಿದೆ ನಮಗೆ ಗೊತ್ತದೆ. ಅದೇ ರೀತಿ ವ್ಯಾಪಾರ, ಅಸಮಾನ ವ್ಯಾಪಾರ. ದೆನ್ ವಿ ಹ್ಯಾವ್ ಫಿನಾನ್ಷಿಯಲ್ ಡಾಮಿನೇಷನ್. ಫಿನಾನ್ಸ್, ಇಕನಾಮಿಕ್ ಡಾಮಿನೇಷನ್ ಇನ್ನೊಂದು ವಿಷಯ ಏನಂದ್ರೆ ಹಣಕಾಸು ಹೂಡಿಕೆ. ಹಣಕಾಸು ಹೂಡಿಕೆ ಮಾಡಿದಾಗ ಒಂದು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿಯೇ ಇಂಗ್ಲಿಷರು ಅದು ಜಾಯಿಂಟ್ ಸ್ಟಾಕ್ ಕಂಪನಿ ಷೇರ್ಗಳನ್ನು ತಕೊಂಡಾಗ ಅದರ ಲಾಭ ಇಲ್ಲಿಂದ ಟ್ರಾನ್ಸ್ಫರ್ ಆಗ್ತದೆ. ದೆನ್ ದ ಇಂಡಸ್ಟ್ರಿಯಲ್ ಅಥವಾ ಔದ್ಯೋಗಿಕ ರೂಟ್, ಕೈಗಾರಿಕೆಗಳನ್ನು ಸ್ಥಾಪಿಸಿ ಇಲ್ಲಿನ ಸಂಪತ್ತನ್ನು ಇಂಗ್ಲೆಂಡಿಗೆ ಟ್ರಾನ್ಸ್ಫರ್ ಮಾಡುವುದು. ಫಿನಾನ್ಷಿಯಲ್ ಅಥವಾ ಮರ್ಕೆಂಟಲ್, ಇಲ್ಲಿ ಟ್ರೇಡ್ ಮರ್ಕೆಂಟಲ್ ವ್ಯಾಪಾರಿ, ಇಲ್ಲಿ ಹಣಕಾಸು, ಇಲ್ಲಿ ಕೈಗಾರಿಕಾ ಮೂಲದಿಂದ. ಆಮೇಲೆ ಆಡಳಿತ, ಇನ್ ದ ನೇಮ್ ಆಫ್ ದಿ ಗವರ್ನೆನ್ಸ್, ಪ್ರಾಫಿಟ್ ಬೈ ಗವರ್ನೆನ್ಸ್, ಕಂದಾಯವನ್ನು ವಸೂಲಿ ಮಾಡಿ. ಪ್ರಾಫಿಟ್ ಬೈ ಟ್ರೇಡ್ ಒಂದು ಕಡೆ ಇದೆ, ವ್ಯಾಪಾರದ ಲಾಭ ಒಂದು ಕಡೆ ಇದೆ, ಇಲ್ಲಿ ಆಡಳಿತವನ್ನು ಸ್ಥಾಪಿಸಿ ಕಂದಾಯವನ್ನು ಲೂಟಿ ಮಾಡುವುದು ಅಥವಾ ಅಧಿಕಾರಿ ವೆಚ್ಚಗಳನ್ನು ಲೂಟಿ ಮಾಡುವುದು, ವೇತನಗಳನ್ನು, ದಟ್ ಇಸ್ ಕಾಲ್ಡ್ ಪ್ರಾಫಿಟ್ ಬೈ ಗವರ್ನೆನ್ಸ್. ಈ ಐದು ರೀತಿಯಲ್ಲಿ ಡೈರೆಕ್ಟ್ ಲೂಟ್, ಟ್ರೇಡ್ ಅಂಡ್ ಮರ್ಕೆಂಟಲಿಸಂ, ಫಿನಾನ್ಷಿಯಲ್ ಹಣಕಾಸು, ಇಂಡಸ್ಟ್ರಿಯಲ್ ಲೂಟ್ ಅಂದರೆ ಕೈಗಾರಿಕೆಗಳನ್ನು ಸ್ಥಾಪಿಸುವುದು, ನೆಕ್ಸ್ಟ್ ಬೈ ಗವರ್ನೆನ್ಸ್, ಇಕೊನಾಮಿಕ್ ಡಾಮಿನೆನ್ಸ್. ಏನು ಹೇಳ್ತಾರೆ ಅವರು, ನಾವು ನಿಮ್ಮ ಮೇಲೆ ಆಳ್ವಿಕೆ ನಡೆಸುತ್ತಿದ್ದೇವೆ, ಅದರಿಂದ ನೀವು ನಮಗೆ ದುಡ್ಡು ಕೊಡಬೇಕು, ನಮಗೆ ಸಂಪತ್ತನ್ನು ಕೊಡಬೇಕು. ಎರಡನೇದು ನಾನು ಹೇಳಿದೆ ಡಾಮಿನೇಷನ್ ಅಥವಾ ನಿಯಂತ್ರಣಶೀಲತೆ. ಎರಡನೇ ವಿಧಾನ ಪೊಲಿಟಿಕಲ್ ಡಾಮಿನೇಷನ್, ರಾಜಕೀಯ ನಿಯಂತ್ರಣ. ರಾಜಕೀಯದ ಕೂಡಲೇ ಪೊಲಿಟಿಕಲ್, ಅಡ್ಮಿನಿಸ್ಟ್ರೇಟಿವ್, ಲೀಗಲ್ ಎಲ್ಲ ಆಸ್ಪೆಕ್ಟ್ಸ್ ಬಂದವು. ರಾಜಕೀಯ, ಆಡಳಿತಾತ್ಮಕ, ನ್ಯಾಯಿಕ ನಿಯಂತ್ರಣ, ತಮ್ಮ ಸರ್ಕಾರದ ವ್ಯವಸ್ಥೆಯನ್ನು ಹೇರುವುದು. ಈ ತನಕ ಭಾರತೀಯರ ದೇಶಿ ರಾಜರ ಸರ್ಕಾರಿ ವ್ಯವಸ್ಥೆಗಳೇನಿದ್ದವು ಅದನ್ನು ಕೊನೆಗಾಣಿಸಿ ಅದು ಸರಿ ಇಲ್ಲ, ದೇಶಿ ರಾಜರು ಅಸಮರ್ಥರು, ದೇಶಿ ರಾಜರು ಬೇರೆ ಬೇರೆ ಅವ್ಯವಹಾರಗಳಲ್ಲಿ ತೊಡಗಿದ್ದಾರೆ ಅಂತ ಹೇಳುವುದು, ತಮ್ಮ ಆಡಳಿತವನ್ನು ರೂಪಿಸುವುದು. ಸಬ್ಸಿಡಿಯರಿ ಅಲಯನ್ಸ್ ಆಗ್ಬೋದು, ಬೇರೆ ಬೇರೆ ಯುದ್ಧಗಳಿಂದ ಆಗ್ಬೋದು. ಟಿಪ್ಪು ಸುಲ್ತಾನನ್ನು ತೆಗೆದುಹಾಕಿದ್ರು ಅಥವಾ ಮರಾಠರನ್ನು ತೆಗೆದುಹಾಕಿದ್ರು, ನವಾಬ್ ಬೆಂಗಾಲನ್ನು ತೆಗೆದುಹಾಕಿದ್ರು, ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ನಿಯಂತ್ರಣವನ್ನು ರೂಪಿಸುವುದು ಪೊಲಿಟಿಕಲ್ ಡಾಮಿನೇಷನ್. ಒಮ್ಮೆ ತಮ್ಮ ರಾಜಕೀಯ ಅಧಿಕಾರವನ್ನು ಸ್ಥಾಪಿಸಿದಾಗ ತಮ್ಮ ಆಡಳಿತ ವ್ಯವಸ್ಥೆಗಳನ್ನು, ಸರಿ ನಮ್ಮ ಆಡಳಿತ ವ್ಯವಸ್ಥೆ ಸರಿ ಅದು ಅವರಿಗೆ ಸರಿ ಇರಬಹುದು, ಭಾರತೀಯರಿಗೆ ಸರಿ ಆಗಿರಲಿಕ್ಕಿಲ್ಲ, ಆದರೂ ಅದನ್ನು ನಮ್ಮ ಮೇಲೆ ಹೇರುವುದು ಅಥವಾ ತಮ್ಮ ಕಾನೂನು ವ್ಯವಸ್ಥೆಗಳನ್ನು ನಮ್ಮ ಮೇಲೆ ಹೇರುವುದು, ಇದು ರಾಜಕೀಯ, ಆಡಳಿತಾತ್ಮಕ, ನ್ಯಾಯಿಕ ನಿಯಂತ್ರಣ ಶೈಲತೆ. ನೋಡಿ, ಇವತ್ತಿಗೂ ನಮ್ಮಲ್ಲಿ ಇರುವ ಹೆಚ್ಚಿನ ಕಾನೂನುಗಳು ಬ್ರಿಟಿಷರ ಕಾನೂನು ವ್ಯವಸ್ಥೆಯನ್ನು ಬಿಂಬಿಸುತ್ತವೆ.
ಅವುಗಳನ್ನು ಭಾರತೀಯರು ಒಪ್ಪಿಕೊಂಡಿರಬೇಕಾಯ್ತು ಒಪ್ಪಿಕೊಳ್ಬೇಕಾಯ್ತು. ಫಾರ್ ಎಕ್ಸಾಂಪಲ್, ಮೋಟರ್ ವೆಹಿಕಲ್ ಆಕ್ಟ್ ಮೊನ್ನೆ ತನಕ ಯಾವುದೇ ಒಂದು ಅಪಘಾತದಲ್ಲಿ ಯಾರಾದರೂ ವ್ಯಕ್ತಿ ಸತ್ತರೆ ಅಪಘಾತ ಮಾಡಿದವನಿಗೆ ಹೆಚ್ಚಿನ ಶಿಕ್ಷೆ ಆಗ್ತಿರ್ಲಿಲ್ಲ. ಯಾಕೆ? ಯಾಕಂದ್ರೆ ಆ ಕಾಲದಲ್ಲಿ ವಾಹನಗಳೆಲ್ಲ ಇದ್ದವೇ ಬ್ರಿಟಿಷರ ಹತ್ರ. ಅದರಿಂದ ಬ್ರಿಟಿಷರ ಪರವಾದ ಕಾನೂನು ಅದು. ಯಾವ ವ್ಯವಸ್ಥೆ ಅದು? ಐರೋಪ್ಯ ವ್ಯವಸ್ಥೆ. ಆದರೆ ಅಲ್ಲಿ ಏನು, ಯಾರ ಹಿತಾಸಕ್ತಿಯನ್ನು ಅವ್ರು ಕಾಪಾಡ್ತಾರೆ? ಐರೋಪ್ಯರ, ಬ್ರಿಟಿಷರ ಹಿತಾಸಕ್ತಿಗಳನ್ನು ಕಾಪಾಡ್ತಾರೆ. ಮೂರನೇದು ಸೋಷಿಯಲ್ ಅಂಡ್ ಕಲ್ಚರಲ್ ಡಾಮಿನೇಷನ್. ಇಲ್ಲಿ ಏನು ನಡೀತದೆ, ಐರೋಪ್ಯರು ತಮ್ಮ ಸಾಮಾಜಿಕ ಬದುಕನ್ನು, ತಮ್ಮ ಪದ್ಧತಿಗಳನ್ನು, ತಮ್ಮ ಸಂಸ್ಕಾರಗಳನ್ನು, ತಮ್ಮ ಆಚರಣೆಗಳನ್ನು ಸರಿ ಎಂದು ಬಿಂಬಿಸ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಕೈಯಲ್ಲೇ ಊಟ ಮಾಡ್ತೇವೆ. ಐರೋಪ್ಯರು ಏನು ಹೇಳಿದ್ರು, ಛೆ, ಕೈಯಲ್ಲಿ ಊಟ ಮಾಡುವುದು ಕೆಳಸ್ತರದ್ದು, ನಾವು ಈ ಕಟ್ಲರಿಯನ್ನು ಬಳಸಿ ಊಟ ಮಾಡುವುದು ಮೇಲಿಸ್ತರದ್ದು. ಇದು ಯಾರು ಹೇಳಿದ್ದಾರೆ? ಐರೋಪ್ಯರು ನಮ್ಗೆ ಹೇಳಿದ್ದಾರೆ. ಅಥವಾ ನಮ್ಮ ಸಂಪ್ರದಾಯಗಳು, ನಮ್ಮ ಪದ್ಧತಿಗಳು, ನಮ್ಮಲ್ಲಿ ಕೆಲವು ಸಾಮಾಜಿಕ ತೊಂದರೆಗಳು ಇದ್ದಿರ್ಬೋದು. ಫಾರ್ ಎಕ್ಸಾಂಪಲ್, ಸತಿ ಎಷ್ಟು ಹೇಳಿದ್ರು ಅದು ತಪ್ಪೆ. ಅಥವಾ ಹೆಚ್ಚು ನಾವು ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡದೇ ಇದ್ದಿರ್ಬೋದು, ಅದು ಬೇರೆ ವಿಷಯ. ಆದರೆ ಅದನ್ನು ಬಿಂಬಿಸಿದ ರೀತಿ, ನಮ್ಮನ್ನು ಅನಾಗರಿಕರಾಗಿ ಬಿಂಬಿಸಿದರು. ದಟ್ ವಿ ಆರ್ ಬರ್ಬೇರಿಯನ್ಸ್, ದೇ ಆರ್ ಸಿವಿಲೈಸ್ಡ್. ಈ ಡಿಸ್ಕಷನ್ನಲ್ಲಿ, ಈ ಡಿಬೇಟಿನಲ್ಲಿ ಮೇಲ್ಸ್ತರದಲ್ಲಿರುವ, ರಾಜಕೀಯ ಅಧಿಕಾರ ಹೊಂದಿರುವವರು ತಮ್ಮ ವ್ಯವಸ್ಥೆಗಳೇ ಸರಿ ಎಂದು ಹೇಳ್ತಾರೆ. ತಮ್ಮ ಸಾಮಾಜಿಕ ವ್ಯವಸ್ಥೆಗಳು, ತಮ್ಮ ಕಟ್ಟುಪಾಡುಗಳು, ಸಂಪ್ರದಾಯಗಳು, ಆಚರಣೆಗಳು ಸರಿ ಎಂದು ಹೇಳ್ತಾರೆ. ತಮ್ಮ ನಂಬಿಕೆಗಳು, ಧಾರ್ಮಿಕತೆ ವಿಷಯದಲ್ಲಿ ಕೂಡ ಭಾರತೀಯ ಧರ್ಮವನ್ನು ಅವರು ನಿಕೃಷ್ಟ ಎಂದು ಹೇಳಿದರು. ಇದು ಯಾಕೆ? ಒಂದು ಸಮಾನತೆ ನೆಲೆಯಲ್ಲಿ ನಡೆದ ಮಾತುಕತೆ ಅಲ್ಲ, ಹೊರತಾಗಿ ತಾವು ಶ್ರೇಷ್ಠರು, ಭಾರತೀಯರು ನಿಕೃಷ್ಟರು ಎಂದು ತೋರಿಸುವ ಪ್ರಯತ್ನ, ವಸಾಹತುಶಾಹಿ ನಿಯಂತ್ರಣದ ಒಂದು ಪ್ರಯತ್ನವಾಗಿ ನಾವು ಕಾಣ್ತೇವೆ. ಈಗ ಮುಂದುವರಿದು ನಾನು ನಿಮಗೆ ವಸಾಹತು ಜ್ಞಾನದ ಬಗ್ಗೆ ಹೇಳ್ತೇನೆ. ಕೊಲೋನಿಯಲ್ ನಾಲೆಜ್, ಚುಟುಕಾಗಿ ಹೇಳ್ತೇನೆ, ಈಗಾಗಲೇ ನಾನು ಅದನ್ನು ವಿವರಿಸಿದ್ದೇನೆ. ಐರೋಪ್ಯರು, ವಿಶೇಷವಾಗಿ ಭಾರತವಾದಿಗಳು, ಪೌರ್ವಾತ್ಯವಾದಿಗಳು ಭಾರತೀಯ ಇತಿಹಾಸವನ್ನು, ಪರಂಪರೆಯನ್ನು, ಭಾರತೀಯ ಭಾಷೆಯನ್ನು ಕಲಿತರು, ನಮ್ಮ ಸಾಹಿತ್ಯವನ್ನು ಕಲಿತರು. ಇದೆಲ್ಲವೂ ಬರೇ ಒಂದು ಶೈಕ್ಷಣಿಕ ಆಸಕ್ತಿಯಿಂದ ನಡೆದದ್ದಲ್ಲ ಎಂದು ನಾನು ನಿಮ್ಗೆ ಹೇಳಿದ್ದೇನೆ. ಹೊರತಾಗಿ ನಮ್ಮನ್ನು ನಿಯಂತ್ರಿಸಲು, ಭಾರತೀಯರನ್ನು, ವಸಾಹತಿನ ವಾಸಿಗಳನ್ನು ನಿಯಂತ್ರಿಸಲು ಒಂದು ಸಾಧನವನ್ನಾಗಿ ಅವರು ಈ ಕಲಿಕೆಯನ್ನು ನಡೆಸ್ತಾರೆ. ಬರ್ನಾರ್ಡ್ ಕೋನ್ ಹೇಳ್ತಾನೆ, ಫಾರ್ಮ್ಸ್ ಆಫ್ ಕೊಲೋನಿಯಲ್ ನಾಲೆಜ್ ಬ್ರಿಟಿಷ್ ಇನ್ ಇಂಡಿಯಾ ಎನ್ನುವ ಗ್ರಂಥದಲ್ಲಿ, ಯಾವ ರೀತಿಯಲ್ಲಿ ಭಾರತೀಯರನ್ನು ನಿಯಂತ್ರಿಸುವ ಸಾಧನವಾಗಿ ಭಾರತದ ಕುರಿತಾದ ಜ್ಞಾನವನ್ನು, ಒಂದು ಕಡೆ ಅವರು ಭಾರತವನ್ನು ಉಗಳ್ತಾರೆ, ಭಾರತೀಯರು ಶ್ರೇಷ್ಠರು, ಭಾರತೀಯ ಭಾಷೆ ಶ್ರೇಷ್ಠ, ಭಾರತೀಯ ಸಾಹಿತ್ಯ ಸಂಸ್ಕೃತಿ ಶ್ರೇಷ್ಠ ಎಂದು ಉಗಳ್ತಾರೆ, ಒಳ್ಳೆಯ ಅಂಶ. ಆದರೆ ಅವ್ರು ಯಾಕೆ ಉಗಳ್ತಾರೆ ಅಂದರೆ, ನೋಡಿ, ಭಾರತೀಯರು ಶ್ರೇಷ್ಠರು, ಅವರನ್ನು ನಾವು ಆಳ್ತಾ ಇದ್ದೇವೆ, ನಾವು ಅವರಿಗಿಂತ ಶ್ರೇಷ್ಠರು ಎನ್ನುವ ಒಂದು ಪರಿಕಲ್ಪನೆಯಾಗಿ ಅದನ್ನು ನಾವು ನೋಡಬೇಕು. ದಟ್ ವಾಸ್ ಟು ಬಿ ಸೀನ್ ಆ್ಯಸ್ ಅನ್ ಅಟೆಂಪ್ಟ್ ಟು ಪ್ರೇಸ್ ಇಂಡಿಯನ್ಸ್ ಬಟ್ ಟು ಕಂಟ್ರೋಲ್ ಇಂಡಿಯನ್ಸ್ ಇಂಡೈರೆಕ್ಟ್ಲಿ. ಮೈಕಲ್ ಫುಕೋ ಹೇಳ್ತಾನೆ, ಅರಿವು, ನಾಲೆಜ್ ಈಸ್ ಟು ಕಂಟ್ರೋಲ್. ವೆನ್ ಯು ನೋ ಎ ಪರ್ಸನ್, ಯು ಹ್ಯಾವ್ ಎ ಸ್ಟೆಪ್ ಇನ್ ಕಂಟ್ರೋಲಿಂಗ್ ಇಮ್. ಫಸ್ಟ್ ಸ್ಟೆಪ್, ನನ್ನ ಹೆಸರು ಏನು ಅಂತ ಹೇಳಿದ ಕೂಡಲೇ ಮತ್ತೆ ನಾಳೆ ಹೆಸರು ಹಿಡಿದು ಕರೀಬಹುದು. ನಿಯಂತ್ರಿಸುವ ಅಥವಾ ತಮ್ಮ ಮುಷ್ಟಿಯಲ್ಲಿಟ್ಟುಕೊಳ್ಳುವ ಒಂದು ಪ್ರಯತ್ನ ಎಂದು ಫುಕೋ ಹೇಳ್ತಾರೆ. ಅವರು ಯಾವ ಯಾವ ರೀತಿಯಲ್ಲಿ ಭಾರತೀಯ ಅರಿವನ್ನು ಸಂಪಾದಿಸಿಕೊಂಡರು? ಒಂದು, ಭಾರತೀಯರ ಇತಿಹಾಸ, ಹಿಸ್ಟಾರಿಯೋಗ್ರಫಿ, ಭಾರತೀಯ ಪ್ರಾಚೀನತೆ, ಭಾರತೀಯ ರಾಜವಂಶಗಳು, ಅವುಗಳ ಏಳು ಬೀಳು ಇವುಗಳನ್ನೆಲ್ಲ ತಿಳ್ಕೊಂಡು ದಾಖಲಿಸಿಕೊಂಡರು. ಯಾವ ರೀತಿಯಲ್ಲಿ ದಾಖಲಿಸಿಕೊಂಡರು? ತಮ್ಮ ಅಧ್ಯಯನ ರೂಪುರೇಷೆಯಲ್ಲಿ ದಾಖಲಿಸಿಕೊಂಡರು. ಸೊ ಇಂಡಿಯನ್ ಹಿಸ್ಟ್ರಿ ವಾಸ್ ಸ್ಟಡೀಡ್ ಆಸ್ ಫಾರ್ ದಿ ವೆಸ್ಟರ್ನ್ ಫ್ರೇಮ್ ವರ್ಕ್, ದಟ್ ನೀಡ್ ನಾಟ್ ಹ್ಯಾವ್ ಬಿನ್ ಸೋ. ಹಾಗೆ ಆಗಬೇಕಾಗಿರಲಿಲ್ಲ. ಒಂದು ಹಂತದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಭಾರತೀಯರಿಗೆ ಇತಿಹಾಸದ ಅಭಿರುಚಿಯೇ ಇಲ್ಲ, ಅಥವಾ ಏಷ್ಯಾಟಿಕ್ ಮೋಡ್ ಆಫ್ ಪ್ರೊಡಕ್ಷನ್, ಏಷ್ಯಾದಲ್ಲಿ ಎಲ್ಲವೂ ದೊಡ್ಡ ದೊಡ್ಡದು. ಫಾರ್ ಎಕ್ಸಾಂಪಲ್, ಇಂಡಿಯಾ ವಾಸ್ ಕಾಲ್ಡ್ ಇಟಲಿ ಆಫ್ ಏಷ್ಯಾಟಿಕ್ ಡೈಮೆನ್ಷನ್ಸ್. ಇದು ಒಂದು ರೀತಿಯಲ್ಲಿ ನಮ್ಮನ್ನು ನಿಯಂತ್ರಿಸುವ ಪ್ರಯತ್ನ. ಒಂದನೇದು ನಾನು ಹೇಳಿದೆ ಇತಿಹಾಸ ಅಧ್ಯಯನ, ಎರಡನೇದು ಭಾಷೆಗಳ ಅಧ್ಯಯನ, ನಮ್ಮ ಭಾಷೆಯ, ನಮ್ಮ ಸಾಹಿತ್ಯದ ಅಧ್ಯಯನ ಮಾಡಿದರು.
ಮೂರನೆಯದು ನಮ್ಮ ಸ್ಮಾರಕಗಳನ್ನು ವಾಸ್ತುಶಿಲ್ಪಗಳನ್ನು ನಾಣ್ಯ ಶಾಸನಗಳನ್ನು ಸಂಗ್ರಹಿಸಿಕೊಂಡರು. ಮ್ಯೂಸಿಯಾಲಜಿ ಮಾಡಲ್ ಅಂತೇವೆ ನಾವು. ಆಮೇಲೆ ಪ್ರವಾಸಗಳನ್ನು ಮಾಡಿದರು. ಪ್ರವಾಸ ಮಾಡಿ ಇಲ್ಲಿಯ ಬದುಕನ್ನು, ಇಲ್ಲಿಯ ಆಚರಣೆಗಳನ್ನು, ಇಲ್ಲಿಯ ಕೃಷಿಯನ್ನು, ಇಲ್ಲಿಯ ಸ್ಥಳ ಪ್ರದೇಶಗಳನ್ನು ಅಥವಾ ನಮ್ಮ ನಂಬಿಕೆಗಳನ್ನು ಕುರಿತು ದಾಖಲಿಸಿಕೊಂಡರು. ನಾನು ಈಗಾಗಲೇ ಹೇಳಿದ್ದೇನೆ ಹಲವಾರು ಪ್ರವಾಸಗಳು ನಡೆದವೆ. ಆಮೇಲೆ ಸರ್ವೆ ಆ್ಯಂಡ್ ಸರ್ವೆಲೆನ್ಸ್, ಸರ್ವೇಕ್ಷಣೆ, ಹೋಗಿ ನೋಡುವಂಥದ್ದು, ಅವರ ಜನರ ಹತ್ರ ಪ್ರಶ್ನೆ ಹಾಕಿ ಕೇಳುವಂಥದ್ದು, ಆ ವಿವರಗಳನ್ನು ಒಟ್ಟು ಮಾಡಿಕೊಳ್ಳುವುದು, ಎಲ್ಲ ಮಾಡೋದು. ಹಿಸ್ಟೋರಿಯೋಗ್ರಫಿಕ್ ಮಾಡೆಲ್, ಟ್ರಾವೆಲ್ ಆ್ಯಂಡ್ ಒಬ್ಸರ್ವೇಷನ್, ಪ್ರವಾಸ ಮತ್ತು ಗಮನ ನೀಡುವುದು, ಸರ್ವೆ ಸರ್ವೆಲೆನ್ಸ್, ಮ್ಯೂಸಿಯಾಲಜಿಕ್ ಮಾಡೆಲ್ ಅಂದರೆ ಎಲ್ಲ ವಸ್ತುಗಳನ್ನು ಒಂದು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವುದು, ಎಲ್ಲ ರೀತಿಯಲ್ಲಿ ಅವರು ಭಾರತೀಯ ಜ್ಞಾನವನ್ನು ಬಳಸಿಕೊಂಡರು. ಭಾರತೀಯ ಜ್ಞಾನದ ಸಂಗ್ರಹ ಮತ್ತು ಬಳಕೆ ಹೇಗೆ ಆಯಿತು? ಭಾರತೀಯರನ್ನು ನಿಯಂತ್ರಿಸಲು ಆಳರಸರು ಆಳುವವರನ್ನು ತಮ್ಮ ಮುಷ್ಟಿಯಲ್ಲಿಟ್ಟುಕೊಳ್ಳಲು ಅದು ಒಂದು ಸಾಧನವಾಯಿತು. ಕ್ರಮೇಣ ಆಳುವವರು ಆಳರಸರ ಆಳ್ವಿಕೆ ಸರಿ ಎಂದುಕೊಳ್ಳುವ ಮನೋಸ್ಥಿತಿಯನ್ನು ಬೆಳೆಸಿಕೊಂಡರು. ಆಳುವವರು ಯಾವ ರೀತಿಯಲ್ಲಿ ನಮ್ಮನ್ನು ಆಳ್ತಾ ಇದ್ದಾರೆ ಅದು ಸರಿ, ಅವರ ಆಳ್ವಿಕೆ ನ್ಯಾಯಬದ್ಧವಾದದ್ದು, ಅವರ ಆಳ್ವಿಕೆ ತಮ್ಮ ಹಿತಾಸಕ್ತಿಗೆ ಪೂರಕವಾದದ್ದು ಎನ್ನುವ ಮನೋಸ್ಥಿತಿಯನ್ನು ಬೆಳೆಸಿಕೊಂಡರು. ಹೀಗೆ ಫಸ್ಟ್ ಚಾಪ್ಟರಲ್ಲಿ ನಾವು ನೋಡಬೇಕಾದದ್ದು ವಸಾಹತುಶಾಹಿತ್ವ ಮತ್ತು ವಸಾಹತು ಜ್ಞಾನ. ಇದರ ಬಗ್ಗೆ ವಿವರವಾದ ಕ್ಲಾಸ್ ಪಾಯಿಂಟ್ಸ್ ಮಾಡಿಕೊಳ್ಳಿ, ಆಮೇಲೆ ನೋಟ್ಸ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.